ಸಬ್ಸ್ಕ್ರೈಬ್ ಚಾನಲ್ ಅಂಡ್ ಪ್ರೆಸ್ ದಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶನಲ್ ವಿಡಿಯೋಸ್ ಆತ್ಮೇ ವಿದ್ಯಾರ್ಥಿಗಳೇ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದೀಪಕ್ ಜೋಡಂಗಿ ಸರ್ ನಿಮಗೆ ಈಗಾಗಲೇ ಮೊದಲಿಗೆ ಹೇಳಿದ್ದೆ ಒಂದು ಬೃಹತ್ ನೇಮಕಾತಿಯನ್ನು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಅಂತ ಇವಾಗ ಅದು ಸಹಕಾರಗೊಂಡಿದೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ ನಾಲ್ಕುನೂರ ಹನ್ನೊಂದು ಪೋಸ್ಟ್ಗಳು ಇವತ್ತು ಅಧಿಸೂಚನೆ ಹೊರಡಿಸಿಬಿಟ್ಟಿದ್ದಾರೆ ಸೊ ಹಾಗಾದರೆ ಅದರ ಬಗ್ಗೆ ಒಂದು ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಈಗಾಗಲೇ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ ಮತ್ತು ಪುರುಷ ಮತ್ತು ಮಹಿಳಾ ಹುದ್ದೆಗಳಿಗೆ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಒಟ್ಟು ಹುದ್ದೆಗಳು ನೋಡೋದಾದರೆ ಒಟ್ಟು ನಾಲ್ಕುನೂರ ಹನ್ನೊಂದು ಹುದ್ದೆಗಳಿಗೆ ಇವತ್ತು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ ಹಾಗಾದರೆ ನೀವು ನಾನ್ ಹೆಚ್ ಕೆ ಈ ಕಲ್ಯಾಣ ಕರ್ನಾಟಕ ಭಾಗದವನ್ನು ಹೊರತುಪಡಿಸಿ ಯಾವೆಲ್ಲ ಜಿಲ್ಲೆಯಲ್ಲಿ ತಾವು ವಾಸ ವಾಸವಾಗಿದ್ದಾರ ಅವ್ರಿಗೆ ಮುನ್ನೂರ ಎಪ್ಪತ್ತಾರು ಪ್ಲಸ್ ಎಂಟು ಸೀಟುಗಳನ್ನು ಇಲ್ಲಿ ಅಲಾಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇನ್ನು ನೀವು ಹೈದರಾಬಾದ್ ಕರ್ನಾಟಕದವರಾಗಿದ್ದರಿಂದ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಸಂಬಂಧಪಟ್ಟ ಆರು ಜಿಲ್ಲೆಗಳೇನಿದಾವಲ್ಲ ಅಲ್ಲಿ ನೀವೇನಾದರೂ ವಾಸ ಮಾಡೋರು ಇದ್ದರೆ ನಿಮಗೆ ಪ್ರತ್ಯೇಕವಾಗಿ ಇಪ್ಪತ್ತಾರು ಹುದ್ದೆಗಳನ್ನು ನೀಡಿದ್ದಾರೆ ಅದರೊಳಗೆ ಒಂದು ಪೋಸ್ಟ್ ಕೋಟಾದಲ್ಲಿ ಕೂಡ ಒಂದು ಹುದ್ದೆಯನ್ನು ಇದೆ ಹಾಗಾದರೆ ಈ ಹುದ್ದೆಗಳು ಯಾವ ಪುರುಷರಿಗೆ ಎಷ್ಟು ಮಹಿಳೆಯರಿಗೆ ಮಹಿಳೆಯರಿಗೆ ಎಷ್ಟು ಹುದ್ದೆಗಳು ಮೀಸಲಿಟ್ಟಿದ್ದಾರೆ ಅನ್ನೋದನ್ನು ವಿವರವಾಗಿ ನೋಡೋದಾದರೆ ಹುದ್ದೆಗಳ ವಿವರ ಈ ತರ ಇದೆ ನೀವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪುರುಷ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಪುರುಷ ಅಭ್ಯರ್ಥಿಗಳಾಗಿದ್ದರೆ ಈ ಯಾರೆಲ್ಲ ಈ ಅಂದರೆ ಈ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಪ್ರದೇಶವನ್ನು ಹೊರ ಹೊರತುಪಡಿಸಿ ಏನೇ ಉಳಿಕಿದ ಎಲ್ಲ ಜಿಲ್ಲೆಗಳಿದಾವಲ್ಲ ಆ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ಎರಡುನೂರ ಹದ್ ನಲ್ವತ್ನಾಲ್ಕು ಹುದ್ದೆಗಳನ್ನು ಕರೆದಿದ್ದಾರೆ ಹಾಗೆ ನೀವು ಕ್ರೀಡಾಪಟುಗಳಿಗೆ ಸಂಬಂಧಪಟ್ಟವರಾಗಿದ್ದರೆ ಅಲ್ಲಿ ಐದು ಹುದ್ದೆಗಳು ಪುರುಷ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಹಾಗೆ ಇನ್ನು ಮಹಿಳೆಯರಿಗೆ ಮಹಿಳಾ ಸಿವಿಲ್ ಪಿ ಎಸ್ ಐಗೆ ಆಯ್ಕೆಯಾಗುವವರು ಒಟ್ಟು ಎಪ್ಪತ್ತೆಂಟು ಹುದ್ದೆಗಳನ್ನು ತಮಗೆ ನೀಡಿದ್ದಾರೆ ಮತ್ತು ಕ್ರೀಡಾಪಟುಗಳು ಮಹಿಳಾ ಅಭ್ಯರ್ಥಿಗಳು ಯಾರಾದರೂ ಕ್ರೀಡಾಪಟುಗಳಿದ್ದರೆ ಅಲ್ಲಿ ಎರಡು ಹುದ್ದೆಗಳು ನಿಮಗಾಗಿ ಮೀಸಲಿದ್ದಾವೆ ಹಾಗೆ ನೀವು ಇನ್ನು ಸೇವಾನಿರತ ಯಾರೆಲ್ಲ ಈಗಾಗಲೇ ಸಾಕಷ್ಟು ಪುರುಷ ಅಭ್ಯರ್ಥಿಗಳು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ತಾರ ಹೆಡ್ ಕಾನ್ಸ್ಟೇಬಲ್ ಆಗಿರ್ತಾರೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕನಿಷ್ಠ ಒಂದು ಐದು ವರ್ಷಗಳ ಸರ್ವಿಸನ್ನು ಮಾಡ್ತಾ ಇದ್ದಾರಾ ಈ ಎಲ್ಲ ಸೇವಾನಿರತ ಒಂದು ಅಭ್ಯರ್ಥಿಗಳಿಗೆ ಒಟ್ಟು ನಲ್ವತ್ತು ಪಿ ಎಸ್ ಐ ಪೋಸ್ಟ್ಗಳನ್ನು ಇಟ್ಟಿದ್ದಾರೆ ಹಾಗೆ ಮತ್ತು ಅದರೊಳಗೂ ಕ್ರೀಡಾಪುಟ ಕ್ರೀಡಾಪಟುಗಳಾಗಿ ಯಾರ ಸೇವೆ ಸಲ್ಲಿಸ್ತಾ ಇದ್ದಾರಲ್ಲ ಅವ್ರಿಗೆ ಒಂದು ಹುದ್ದೆಗಳು ಇದೆ ಹಾಗೆ ಇನ್ನು ಮಹಿಳೆ ಯಾರೆಲ್ಲ ಈಗ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಆಗಿದ್ದಾರಲ್ಲ ಮಹಿಳಾ ಅಭ್ಯರ್ಥಿಗಳು ನಿಮಗೂ ಕೂಡ ಹದಿನಾಲ್ಕು ಪೋಸ್ಟ್ಗಳಿದೆ ಅಂತ ಹೇಳ್ಬೋದು ಒಟ್ಟಾರೆ ಈ ಕಲ್ಯಾಣ ಕರ್ನಾಟಕ ಪ್ರದೇಶವನ್ನು ಹೊರತುಪಡಿಸಿ ಕರೆದಂಥ ಒಟ್ಟು ಒಂದು ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಮುನ್ನೂರ ಎಪ್ಪತ್ತಾರು ಹುದ್ದೆಗಳು ಇದ್ದಾವೆ ಹಾಗೆ ಇನ್ನು ಒಂದು ಟೂ ಪರ್ಸೆಂಟ್ ಏನು ಮಾಡಿದ್ದಾರೆ ಕ್ರೀಡಾಪಟುಗಳಿಗೆ ಅಂತ ನೀಡಿದ್ದಾರೆ ಸೊ ಅಲ್ಲಿ ಟೋಟಲ್ ಆಗಿ ಕ್ರೀಡಾಪಟುಗಳಿಗೆ ಎಂಟು ಹುದ್ದೆಗಳು ಈ ಕಲ್ಯಾಣ ಕರ್ನಾಟಕ ಪ್ರದೇಶವನ್ನು ಹೊರತುಪಡಿಸಿ ಬರುವಂಥ ಜಿಲ್ಲೆಗಳಿಗೆ ಈ ಒಂದು ಹುದ್ದೆಗಳನ್ನು ಕರೆದಿದ್ದಾರೆ ಸ್ನೇಹಿತರೆ ಹಾಗೆ ಮುಂದೆ ಹೋದಾಗೆ ಇನ್ನು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಅಂದರೆ ಈ ಆರು ಜಿಲ್ಲೆಯಲ್ಲಿ ಯಾರೆಲ್ಲ ವಾಸ ಆಗಿದ್ದಾರಾ ನಿಮ್ಮದು ಹೈದರಾಬಾದ್ ಕರ್ನಾಟಕಕ್ಕೆ ಸರ್ಟಿಫಿಕೇಟ್ ಇತ್ತು ಅಂದರೆ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ಹಾಗಾದರೆ ಆ ಒಂದು ಹುದ್ದೆಗಳನ್ನು ನೋಡೋದಾದರೆ ಪೊಲೀಸ್ ಇನ್ನು ಪುರುಷ ಅಭ್ಯರ್ಥಿಗಳು ಸಿವಿಲ್ ಪಿ ಎಸ್ ಆಗಬೇಕಂತ ಏನು ಬಯಸಿದಾರಲ್ಲ ನಿಮಗೆ ಹದಿನೇಳು ಹುದ್ದೆಗಳನ್ನು ನೀಡಿದ್ದಾರೆ ಹಾಗೆ ಕ್ರೀಡಾಪಟುಗಳಿಗೆ ಒಂದು ಹುದ್ದೆ ಖಾಲಿ ಇದೆ ಹಾಗೆ ಈ ಮಹಿಳಾ ಮಹಿಳಾ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಆರು ಹುದ್ದೆಗಳಿದ್ದಾವೆ ಹೈದರಾಬಾದ್ ಕರ್ನಾಟಕಕ್ಕೆ ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸೇವಾನಿರತ ಈಗಾಗಲೇ ಅಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಏನು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಇವರೆಲ್ಲ ಸ್ನೇಹ ಏನು ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರಿಗೆ ಎರಡು ಹುದ್ದೆಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ ಹಾಗೆ ಮಹಿಳಾ ಅಭ್ಯರ್ಥಿಗಳು ಸೇವಾನಿರತ ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಮೀಸಲಿದೆ ಒಟ್ಟು ಈ ಹೈದರಾಬಾದ ಕರ್ನಾಟಕದಲ್ಲಿ ಅಂದರೆ ಎಂಬತ್ತು ಪರ್ಸೆಂಟ್ ರಿಕ್ರೂಟ್ಮೆಂಟ್ ಏನು ಮಾಡ್ಕೋತಾರಲ್ಲ ನಿಮಗೆ ಸೊ ಸ್ಥಳೀಯವಾಗಿ ಅವರಿಗೆ ಒಟ್ಟಾರೆ ಇಪ್ಪತ್ತಾರು ಹುದ್ದೆಗಳು ಇಲ್ಲಿ ಮೀಸಲಿದೆ ಅಂತ ಹೇಳ್ಬೋದು ಹಾಗಾದರೆ ಮುಂದುವರೆದಾಗೆ ಇನ್ನು ಇದಕ್ಕೆ ಒಂದು ವಿದ್ಯಾರ್ಹ ನೋಡೋದಾದ್ರೆ ನಿಮ್ಗ ಈಗಾಗಲೇ ಗೊತ್ತಿದೆ ಯಾರೆಲ್ಲ ಡಿಗ್ರಿಯನ್ನು ಮುಗಿಸಿದರೆ ಅಥವಾ ತತ್ಸಮ ದಿ ಡಿಗ್ರಿಯನ್ನು ಪಡೆದುಕೊಂಡಿದ್ದಾರೆ ಅವರು ಇಲ್ಲಿ ಅರ್ಜಿಯನ್ನು ಹಾಕ್ಬೋದು ವಿದ್ಯಾರ್ಥಿಗಳೇ ಒಂದು ಗಮನ ಇಟ್ಕೊಳ್ರಿ ಹೀಗೆ ಹಿಂದಿನ ರಿಕ್ರೂಟ್ಮೆಂಟ್ ಕರೆದಿದ್ದರು ಅದರೊಳಗೆ ನಿಮ್ಮ ಡಿಗ್ರಿಯನ್ನು ಲಾಸ್ಟ್ ಇಯರ್ ಮುಗಿದಿದ್ದು ಕರೋನಾ ಸಂಬಂಧ ಸ್ವಲ್ಪ ಲೇಟ್ ಆಗಿದೆ ಈಗ ತಮಗೆಲ್ಲ ಅನುಕೂಲ ಆಗುವ ರೀತಿಯಲ್ಲಿ ಈ ಒಂದು ವಿದ್ಯಾರ್ಹತೆಯನ್ನು ಹೊಂದಿಸಿದ್ದಾರೆ ಹಾಗಾದರೆ ಮೂರು ಐದು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಹೊಂದಿರಬೇಕು ಅಂತ ಒಂದು ನಿಗದಿ ಮಾಡಿದ್ದಾರೆ ಹಾಗಾದರೆ ಈಗ ನೀವು ಇದಕ್ಕೆ ಎಲಿಜಿಬಲ್ ಆಗಿದ್ದೀರಾ ಯಾರೆಲ್ಲ ನಾ ಐದುನೂರ ನಲ್ವತ್ತೈದು ಪೋಸ್ಟ್ಗಳಿಗೆ ಹುದ್ದೆಗಳಿಗೆ ಕರೆದಂಥ ಹುದ್ದೆಗಳು ಅಲ್ಲ ಯಾರು ಮಿಸ್ ಆಗಿದೆ ಅಲ್ಲ ಅವರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು ಇನ್ನು ನೀವು ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ದರೆ ಮೈಜಿ ಮಾಜಿ ಸೈನಿಕರ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಒಂದು ಅಲ್ಲಿ ಸೈನ್ಯದ ಒಂದು ತರಬೇತಿಯಲ್ಲಿ ಏನಪ್ಪ ಅಂದರೆ ಪದವಿ ಪ್ರಮಾಣ ಪತ್ರವನ್ನು ನೀಡಿರ್ತಾರೆ ಅದು ಕೂಡ ಮೂರು ಐದು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನೀವು ಅದರೊಳಗೆ ಪಡೆದಿರಬೇಕು ಅಂತ ಅಭ್ಯರ್ಥಿಗಳು ಏನಪ್ಪ ಅಂದರೆ ಮಾಜಿ ಸೈನಿಕರು ಕೂಡ ಇಲ್ಲಿ ಅರ್ಜಿಯನ್ನು ಹಾಕ್ಬೋದು ಇದು ವೆರಿ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ಬೋದಾಗಿದೆ ಸೊ ಇನ್ನು ಈ ಒಂದು ಹುದ್ದೆಗೆ ಅರ್ಜಿ ಶುಲ್ಕವನ್ನು ನೋಡೋದಾದರೆ ನೀವು ಸಾಮಾನ್ಯ ವರ್ಗದವರು ಹಾಗೆ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಹಿಂದುಳಿದ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿಗಳ ಒಂದು ಅರ್ಜಿ ಶುಲ್ಕವನ್ನು ಇಟ್ಟಿದ್ದಾರೆ ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇನ್ನು ಕೆಟಗರಿ ಒನ್ ಎಸ್ ಸಿ ಎಸ್ ಟಿ ಮತ್ತು ಕೆಟಗರಿ ಒನ್ ಬರುವಂಥ ಅಭ್ಯರ್ಥಿಗಳಿಗೆ ಎರಡುನೂರ ಐವತ್ತು ರೂಪಾಯಿಗಳಿಗೆ ಒಂದು ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ಇನ್ನು ಮುಂದೆ ಹೋದಂಗೆ ಇನ್ನು ವೇತನ ಶ್ರೇಣಿ ನೋಡೋದಾದರೆ ಈ ಒಂದು ಹುದ್ದೆಗೆ ಸೇರಿದರೆ ಒಂದು ವೇತನ ಶ್ರೇಣಿ ಯಾವ ಥರ ಇರುತ್ತೆ ಅಂದರೆ ವೆರಿ ಇಂಪಾರ್ಟೆಂಟ್ ನಿಮಗೆ ಮೂವತ್ತೇಳು ಸಾವಿರದ ಒಂಬತ್ನೂರರಿಂದ ಸ್ಟಾರ್ಟ್ ಆಗಿ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗಳವರೆಗೆ ಮಾಸಿಕ ವೇತನ ಸಿಗುತ್ತೆ ಇಷ್ಟು ದೊಡ್ಡ ಪ್ರಮಾಣದ ಒಂದು ಹುದ್ದೆ ಸೊ ಒಂದು ವೇತನ ಸಿಗುವಂಥ ಹುದ್ದೆ ಆಗಿದೆ ಸೊ ಅದರ ಮುಂದೆ ನೆಕ್ಸ್ಟ್ ನಾವು ನೋಡೋದಾದರೆ ಇನ್ನು ವಯೋನ್ಮಿತಿ ಯಾರೆಲ್ಲ ಇದಕ್ಕೆ ಅರ್ಜಿ ಹಾಕ್ಬೋದು ಕನಿಷ್ಠ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರಬೇಕು ಇನ್ನು ನಿಮಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಸೇರಿದ ಅಭ್ಯರ್ಥಿಗಳಿಗೆ ಮೂವತ್ತೆರಡು var da ಒಳಗಿನ ಅಭ್ಯರ್ಥಿಗಳು ಅಂದರೆ ಮೂವತ್ತೆರಡು ವರ್ಷದವರೆಗೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೋಡಿ ಸ್ನೇಹಿತರೆ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಒ ಬಿ ಸಿ ಅಂದರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರುವಂಥ ವಿದ್ಯಾರ್ಥಿಗಳಿಗೆ ಮೂವತ್ತೆರಡು ವರ್ಷಗಳಿಗೂ ಕೂಡ ಇಲ್ಲಿ ವಯೋನ್ಮಿತಿಯನ್ನು ಸಡಿಲಿಕೆ ಮಾಡಿದ್ದಾರೆ ಹೌದಾ ಸೊ ಅದನ್ನು ಗಮನ ಇಟ್ಕೊಂಡು ಹಾಕಿ ಯಾಕೆಂದ್ ಕೆಲವೊಂದು ಮಂದಿಗಳಿಗೆ ಗೊಂದಲ ಇರುತ್ತೆ ಒ ಬಿ ಸಿ ಅಂದರೆ ಯಾವುದು ಬರುತ್ತೋ ಇಲ್ಲೋ ಅಂತೇಳಿ ಸೊ ಅದಕ್ಕಾಗಿ ಮೂವತ್ತೆರಡು ವರ್ಷಗಳವರೆಗೂ ನಿಮಗೆ ಅನುಕೂಲ ಇದೆ ಇನ್ನು ಇತರೆ ಅಭ್ಯರ್ಥಿಗಳು ಅಂದರೆ ಜಿ ಎಮ್ಗೆ ಪ್ಯೂರ್ ಜಿ ಎಮ್ಗೆ ಏನು ಬರ್ತಿರಲ್ಲ ಅವ್ರಿಗೆ ಮೂವತ್ತು ವರ್ಷಗಳೇ ಅದು ಇಪ್ಪತ್ತೆಂಟದು ಮೂವತ್ತು ವರ್ಷ ಮಾಡಿ ಾರೆ ಹೌದಾ ಸೊ ಇದನ್ನ ಗಮನ ಇಟ್ಕೊಂಡು ಮೂವತ್ತು ವರ್ಷದವರೆಗೂ ಕೂಡ ನೀವು ಅಪ್ಲೈ ಮಾಡಬಹುದಾಗಿದೆ ಹಾಗೆ ಇನ್ನು ಸೇವೆಯಲ್ಲಿರೋರಿಗೆ ಈಗಾಗಲೇ ನೀವು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಏನು ಸೇವೆ ಸಲ್ಲಿಸ್ತಾ ಇದ್ದಾರೆ ಸೇವೆ ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಸೇರಿದ ಅಭ್ಯರ್ಥಿಗಳಿಗೆ ನಾಲ್ವತ್ತು ವರ್ಷಗಳವರೆಗೂ ಕೂಡ ನೀವು ಇದಕ್ಕೆ ಅರ್ಜಿಯನ್ನು ಹಾಕಬಹುದಾಗಿದೆ ಇನ್ನು ಇತರ ಅಭ್ಯರ್ಥಿಗಳು ಮೂವತ್ತೈದು ವರ್ಷ ಆಗುವುದರ ಒಳಗೂ ಕೂಡ ನೀವು ಇಲ್ಲಿ ಅರ್ಜಿಯನ್ನು ಹಾಕ್ಬೋದಾಗಿದೆ ಅದರ ಜೊತೆಗೆ ಮುಂದೆ ನೋಡೋದಾದ್ರೆ ಈ ಒಂದು ಹುದ್ದೆಗೆ ಪ್ರಮುಖ ದಿನಾಂಕಗಳನ್ನು ನೋಡೋದಾದ್ರೆ ನೀವು ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಿಂದ ಈಗಾಗಲೇ ಸ್ಟಾರ್ಟ್ ಆಗಿದೆ ಕೊನೆಯ ದಿನಾಂಕ ನೋಡೋದಾದರೆ ಅರ್ಜಿ ಸಲ್ಲಿಸಲು ಹದಿಮೂರು ಐದು ಮುಂದಿನ ತಿಂಗಳ ಐದು ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಕೊನೆಗೊಳ್ಳುತ್ತೆ ಇನ್ನು ಅರ್ಜಿ ಶುಲ್ಕ ಅಂದರೆ ಶುಲ್ಕವನ್ನು ಪಾವತಿಸಲು ಏನು ನೀವು ಚಾನಲ್ ಡೌನ್ಲೋಡ್ ಮಾಡ್ಕೊಂಡಿರ್ತಿಲ್ಲ ಅದನ್ನು ಪಾವತಿಸಲು ಕೊನೆಯ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೊಂದಾಗಿದೆ ಹಾಗಾದರೆ ಹೆಚ್ಚಿನ ಮಾಹಿತಿಗಾಗಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನೀವು ಡಬ್ಲ್ಯೂ ಡಬ್ಲ್ಯೂ ಕೆ ಎಸ್ ಪಿ ಡಾಟ್ ಜಿ ವಿ ಡಾಟ್ ಇನ್ನ ವೆಬ್ಸೈಟಿಗೆ ಲಾಗಿನ್ ಆಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡಿಪ ಪಡಿಬಹುದಾಗಿದೆ ಅದ್ರ ಜೊತೆಗೆ ನಾನು ಹೇಳ್ತಾ ಇರ್ತೇನೆ ಈ ಒಂದು ಹುದ್ದೆಗೆ ಒಂದು ಮೂರು ಹಂತದಲ್ಲಿ ಇದನ್ನು ಕರೀತಾರೆ ಒನ್ಯೂ ನಿಮ್ಗೆ ಏನಪ್ಪ ಅಂದರೆ ಒಂದು ದೇಹಾಡಳಿತ ಮತ್ತು ನೀತಿ ಸಹಿಷ್ಣತೆ ಸಹಿಷ್ಣುತೆ ಪರ ಪರೀಕ್ಷೆಯನ್ನು ಒಡ್ತಾರೆ ಅದ್ರ ಜೊತೆಗೆ ಕೆಲವೊಂದು ನಿಮಗೆ ಫಿಸಿಕಲ್ ಇರುತ್ತೆ ಆಮೇಲೆ ನೆಕ್ಸ್ಟು ರಿಟರ್ನ್ ಎಕ್ಸಾಮ್ ಬರುತ್ತೆ ಸೊ ಈ ಥರ ಒಂದು ಹಂತ ಹಂತವಾಗಿ ನಿಮ್ಮನ್ನ ಒಳಪಡಿಸಿ ಈ ಒಂದು ಎಕ್ಸಾಮ್ಸನ್ನು ಪೂರ್ಣಗೊಳಿಸ್ತಾರೆ ಅಗದಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಅರ್ಜಿಯನ್ನು ಹಾಕ್ತೀರಾ ಅರ್ಜಿಯನ್ನು ಹಾಕಿ ನೀವು ಫಿಸಿಕಲ್ಗೆ ಫಿಟ್ ಆಗಬೇಕು ಆ ಫಿಸಿಕಲ್ನಲ್ಲಿ ಏನು ಕೇಳ್ತಾರೆ ಅನ್ನೋದನ್ನು ನೋಡೋದಾದರೆ ಮೊದಲಿಗೆ ಈ ಪುರುಷ ಅಭ್ಯರ್ಥಿಗಳಿಗೆ ಸಾಮಾನ್ಯ ಮತ್ತು ಮಹಿಳಾ ಪುರುಷ ಅಭ್ಯರ್ಥಿಗಳಿಗೆ ಏನು ಕೇಳ್ತಾರೆ ಅಂತಂದರೆ ನಿಮಗೆ ಒಂದು ಏಳು ನಿಮಿಷದಲ್ಲಿ ಹದಿನಾರು ಮೀಟರ್ವರೆಗೆ ಒಂದು ಓಟವನ್ನು ಇಡ್ತಾರೆ ಆ ಹದಿನಾರು ಮೀಟರ್ ಓಟವನ್ನು ನೀವು ಏಳು ನಿಮಿಷಕ್ಕೆ ಮೀರದಂತೆ ಅದನ್ನೇನಪ್ಪ ಅಂದರೆ ಕ್ರಾಸ್ ಮಾಡಬೇಕಾಗುತ್ತೆ ಅಂದರೆ ಏಳು ನಿಮಿಷ ಟೈಮ್ ಒಳಗೆ ನೀವು ಏನು ಮಾಡಬೇಕು ಹದಿನಾರು ನೂರು ಮೀಟರ್ ಓಟವನ್ನು ಪೂರ್ಣಗೊಳಿಸಬೇಕಾಗುತ್ತೆ ಇದಕ್ಕಾಗಿ ನೀವು ಒಂದೇ ಸಲ ಪ್ರಾಕ್ಟೀಸ್ ಮಾಡಿದರೆ ಆಗೋದಿಲ್ಲ ಈಗಾಗಲೇ ಹಿಂದೆ ಕರೆದಂಥ ಐದುನೂರ ನಲ್ವತ್ತೈದು ಪೋಸ್ಟ್ಗಳಿಗೆ ಫಿಸಿಕಲ್ ಡೇಟನ್ನು ಬಿಟ್ಟಿದ್ದಾರೆ ಅರ್ಜಿ ಹತ್ರದ ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕ ಯಾವುದಾಗಿತ್ತಂದರೆ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೊಂದಾಗಿತ್ತು ಅಂದರೆ ಫೆಬ್ರವರಿಯಿಂದ ಇಲ್ಲ ಅಂದರೆ ಅರ್ಜಿ ಸಲ್ಲಿಸಿದ ಕೊನೆಯ ದಿನಾಂಕದಿಂದ ಒಂದು ಹತ್ತರಿಂದ ಹದಿನೈದು ಒಂದು ತಿಂಗಳೊಳಗೆ ಏನಪ್ಪ ಅಂದರೆ ಫಿಸಿಕಲ್ ಕರೆದಿದ್ದಾರೆ ಹಾಗಾದರೆ ನೀವು ಇಲ್ಲಿ ಗಮನ ಹರಿಸಬೇಕು ಸ್ನೇಹಿತರೆ ಈಗ ನೆಕ್ಸ್ಟ್ ಮಂತ್ ಐದನೇ ತಾರೀಕಿಗೆ ನಿಮಗೆ ಏನು ಇದು ಎಕ್ಸಾಮು ಅರ್ಜಿ ಸಲ್ಲಿಸೋದು ಕೊನೆಯ ದಿನಾಂಕ ಆಗಿದೆ ಅದನ್ನು ಬಿಟ್ಟು ಮೇ ಅಥವಾ ಏಪ್ರಿಲ್ನಲ್ಲಿ ನಿಮಗೂ ಕೂಡ ಫಿಸಿಕಲ್ ಬರುವಂಥ ಸಾಧ್ಯತೆ ಇದೆ ವ್ಯವಸ್ಥಿತವಾಗಿ ಅದಕ್ಕಾಗಿ ಇವತ್ತಿಂದ ನೀವು ಏನಪ್ಪ ಅಂದರೆ ಪ್ರ್ಯಾಕ್ಟೀಸ್ ಮಾಡಬೇಕು ಈ ರನ್ನಿಂಗ್ ಅನ್ನೋದು ಒಮ್ಮೆ ಪ್ರಾಕ್ಟೀಸ್ ಮಾಡೋದಲ್ಲ ಇದು ಹಂತ ಹಂತವಾಗಿ ನಿಮ್ಮ ಬ ಬಾಡಿ ಅಲ್ಲಿ ಗ್ರಿಪ್ ತೊಗೊತಾ ಹೋಗಬೇಕಾಗುತ್ತೆ ಹಾಗಾಗಿ ಏಳು ನಿಮಿಷ ಟೈಮನ್ನು ಮೊದಲಿಗೆ ಏನು ಮಾಡಿ ಹಾಗೆ ಪ್ರ್ಯಾಕ್ಟೀಸ್ ಮಾಡ್ಕೊತ ಹೋಗಿ ಆ ನಂತರ ಏನಪ್ಪ ಅಂದರೆ ಟೈಮನ್ನು ಹಚ್ಚಿ ಟೈಮ್ ಕವರ್ ಮಾಡ್ಕೊತ ಈ ಸ್ಪೀಡನ್ನು ಮುಟ್ಟಬೇಕಾಗುತ್ತೆ ಅದರ ಜೊತೆಗೆ ಇನ್ನು ಉದ್ದು ಜಿಗಿತ ಮತ್ತು ಎತ್ತರ ಜಿಗಿತ ಆಪ್ಷನ್ಸ್ ಇಟ್ಟಿದ್ದಾನೆ ನೀವು ಉದ್ದ ಪಾಸ್ ಆಗ್ಬೋದು ಇಲ್ಲಾಂದರೆ ಎತ್ತರ ಜಿಗಿತದಲ್ಲಿರೋ ಆಗ್ಬೋದು ಈಗ ನೀವು ಉದ್ದು ಜಿಗಿತವನ್ನು ಕ್ರಾಸ್ ಮಾಡಬೇಕಂದ್ರೆ ತ್ರೀ ಪಾಯಿಂಟ್ ಏಯ್ಟ್ ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಒಂದು ಮೂರು ಅವಕಾಶಗಳನ್ನು ಕೊಡ್ತಾರೆ ಆ ಮೂರು ಅವಕಾಶನಲ್ಲಿನೇ ಏನಪ್ಪ ಅಂದರೆ ಈ ಲಾಂಗ್ ಜಂಪನ್ನು ನೀವು ಪಾಸ್ ಮಾಡಬೇಕಾಗುತ್ತೆ ಹಾಗೆ ಇನ್ನು ಎತ್ತರ ಜಿಗಿತ ಏನಾದರೂ ನೀವು ಹೈಟ್ ಹೈ ಜಂಪನ್ನು ಪ್ರಾಕ್ಟೀಸ್ ಮಾಡಿದರೆ ಅಲ್ಲಿ ಒನ್ ಪಾಯಿಂಟ್ ಟೂ ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಹೈಟನ್ನು ಮೂರು ಅವಕಾಶನಲ್ಲಿ ಆ ಒಂದು ಕ್ರಾಸ್ ಮಾಡಬೇಕಾಗುತ್ತೆ ಈಗಾಗಲೇ ಗೊತ್ತಿದೆ ನಿಮಗೆ ಉದ್ದ ಜಿಗಿತ ಯಾವ ಥರ ಪ್ರಾಕ್ಟೀಸ್ ಮಾಡ್ಕೋಬೇಕು ಹೈ ಜಂಪನ್ನು ಯಾವ ಥರ ಪ್ರಾಕ್ಟೀಸ್ ಮಾಡ್ಕೋಬೇಕು ಹೀಗಾಗಿ ನೀವು ಡೈಲಿ ಏನು ಮಾಡಬೇಕಂದ್ರೆ ಬೆಳಗ್ಗೆ ಈ ಗ್ರೌಂಡ್ ವರ್ಕ್ ಮಾಡಲೇಬೇಕಾಗುತ್ತೆ ಅದು ಫಿಸಿಕಲ್ ಒಂದು ತಿಂಗಳು ಬಿಟ್ಟು ಬಿಟ್ಟು ಎರಡು ತಿಂಗಳು ಬಿರಲಿ ನಿಮ್ಮ ದೇಹವನ್ನು ನೀವು ಅದಕ್ಕೆ ಏನಪ್ಪ ಅಂದರೆ ಒಂದು ವ್ಯವಸ್ಥಿತವಾಗಿ ಸಿದ್ಧಗೊಳಿಸಬೇಕಾಗುತ್ತೆ ನಂತರ ನಿಮಗೆ ಗುಂಡು ಎಸೆತವನ್ನು ನೀಡ್ತಾರೆ ಗುಂಡು ಎಸೆತ ಏಳು ಪಾಯಿಂಟ್ ಟೂ ಸಿಕ್ಸ್ ಕೆ ಜಿ ಅದು ಏನಪ್ಪ ಅಂದರೆ ಗುಂಡು ಎ ಒಂದು ಗುಂಡು ಅದರ ತೂಕ ಇರುತ್ತೆ ಒಂದು ಏಳು ಏಳು ಏಳುವರೆ ಕೆ ಜಿ ಥರ ಇರುತ್ತೆ ಅದು ಓಕೆ ಅಷ್ಟು ಒಂದು ಹೈ ಅಷ್ಟು ಒಂದು ವೇಟದ್ದು ಗುಂಡನ್ನು ನೀವು ಐದು ಪಾಯಿಂಟ್ ಸಿಕ್ಸ್ ಸಿಕ್ಸ್ಟಿ ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಅದನ್ನು ಏನಪ್ಪ ಅಂದರೆ ಪಾಸ್ ಮಾಡಬೇಕಾಗುತ್ತೆ ಅಂದರೆ ಒಗಿಬೇಕಾಗುತ್ತೆ ಅದನ್ನ ಹೌದಾ ಸೊ ಅದು ಅದಕ್ಕೂ ಕೂಡ ಮೂರು ಅವಕಾಶ ಕೊಟ್ಟಿರ್ತಾರೆ ಐದು ಇವೆಂಟ್ಸು ಐದು ಇವೆಂಟ್ಸ್ನಲ್ಲಿ ನಲ್ಲಿ ಕನಿಷ್ಠ ಮೂರು ಇವೆಂಟ್ಸ್ ಆದ್ರೂ ನೀವು ಏನಪ್ಪ ಅಂದ್ರೆ ಕ್ಲಿಯರ್ ಮಾಡ್ಕೊಬೇಕಾಗುತ್ತೆ ಹೀಗಾಗಿ ಓಟನು ಅಷ್ಟೇ ಮುಖ್ಯ ಉದ್ದ ಜಿಗಿತ ಮತ್ತು ಎತ್ತರ ಜಿಗಿತ ಗುಂಡು ಎಸೆತ ಸೊ ಇಷ್ಟೂ ಏನು ಅಂತಂದರೆ ನೀವು ಪ್ರ್ಯಾಕ್ಟೀಸ್ ಮಾಡ್ಕೋಬೇಕು ಯುವಕೂರಲ್ಲಿ ನೀವು ಪಾಸ್ ಆಗಬೇಕು ಅಂದಾಗ ಮಾತ್ರ ನಿಮಗೇನಪ್ಪ ಅಂದರೆ ಲಿಖಿತ ಪರೀಕ್ಷೆಗೆ ಅವಕಾಶ ಇರುತ್ತೆ ಓಕೆ ಸೊ ನೆಕ್ಸ್ಟು ಇನ್ನು ಮಹಿಳೆಯರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಇರುತ್ತೆ ಇವ್ರಿಗೂ ಕೂಡ ಓಟ ಏನಂದರೆ ಎರಡು ನಿಮಿಷಕ್ಕೆ ಮೀರದಂತೆ ಏನಪ್ಪ ಅಂದರೆ ಎರಡು ನಿಮಿಷದೊಳಗೆ ನೀವು ನಾಲ್ಕುನೂರು ಮೀಟರ್ಗಳನ್ನು ಓಡಬೇಕಾಗುತ್ತೆ ಹಾಗೆ ಹೇಳಿದೆ ನಿಮಗೆ ಯಾವ ಥರ ಒಮ್ಮೆ ಆಗೋದಿಲ್ಲ ನೀವು ಮಾರ್ನಿಂಗ್ ಏನಪ್ಪ ಅಂದ್ರೆ ಪ್ರಾಕ್ಟೀಸ್ ಮಾಡ್ಕೊತಾ ಇಡಬೇಕು ಮೊದಲಿಗೆ ಏನು ಮಾಡ್ರಿ ಓಡ್ರಿ ಓಕೆ ಓಡಿ ಸ್ಟೆಮ್ನಾನ ಹೆಚ್ಚಿಸ್ಕೊಡ್ರಿ ನಂತರ ಒಂದಷ್ಟು ದಿವಸ ಆದಮೇಲೆ ಏನಪ್ಪ ಅಂದರೆ ಆ ಟೈಮಿಗೆ ಆ ಒಂದು ವೇಗವನ್ನು ಹೆಚ್ಚಿಸ್ಕೊಂಡು ನಾಲ್ಕುನೂರು ಮೀಟರ್ ಮೀಟರ್ಗಳನ್ನು ಎರಡು ನಿಮಿಷದಲ್ಲಿ ಕವರ್ ಆಗುವ ಹಾಗೆ ನೀವು ಪ್ರ್ಯಾಕ್ಟೀಸ್ ಮಾಡ್ಕೊತ ಹೋಗಬೇಕಾಗುತ್ತೆ ಓಕೆ ಸೊ ನೆಕ್ಸ್ಟ್ ನಿಮಗೂ ಕೂಡ ಉತ್ ಉದ್ದ ಜಿಗಿತ ಮತ್ತು ಎತ್ತರ ಜಿಗಿತ ಇರುತ್ತೆ ಇಲ್ಲಿ ನಿಮಗೆ ಟೂ ಪಾಯಿಂಟ್ ಫೈ ಜೀರೋ ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಮೂರು ಅವಕಾಶಗಳನ್ನು ಉದ್ದ ಜಿಗಿತ ಕೊಟ್ಟಿರ್ತಾರೆ ಇನ್ನು ಹೈ ಜಂಪನ್ನು ಪ್ರಾಕ್ಟೀಸ್ ಮಾಡೋದಾದರೆ ನಿಮಗೆ ಜೀರೋ ಪಾಯಿಂಟ್ ನೈಂಟಿ ನೈನ್ ಜೀರೋ ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಂತೆ ನಿಮಗೆ ಏನಪ್ಪ ಅಂದ್ರೆ ಒಂದು ಹೈ ಜಂಪ್ ಅನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನಿಮಗೂ ಕೂಡ ಒಂದು ನಾಲ್ಕು ಕೆ ಜಿಯ ಒಂದು ಗುಂಡವನ್ನು ಕೊಟ್ಟಿರ್ತಾರೆ ಆ ಗುಂಡನ್ನು ಎಸಿಬೇಕಾಗುತ್ತೆ ಅದು ಎಷ್ಟು ಮೀಟರ್ ಗಂಟಲೆ ಅಂತಂದ್ರೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಜೀರೋ ತ್ರೀ ಪಾಯಿಂಟ್ ಸೆವೆನ್ ಸೆವೆನ್ ಫೈ ಅಂದ್ರೆ ಮೂರು ಪಾಯಿಂಟ್ ಎಪ್ಪತ್ತೈದು ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಮೂರು ಅವಕಾಶದಲ್ಲಿ ಈ ಒಂದು ಗುಂಡು ಎಸೆತನ್ನು ನೀವು ಎಸಿಬೇಕಾಗುತ್ತೆ ಸೊ ಇವು ಇಷ್ಟು ಕೂಡ ನಿಮಗೂ ಕೂಡ ಸೇಮ್ ಇರುತ್ತೆ ಸ್ವಲ್ಪ ಇಲ್ಲಿ ಅಂತಂದರೆ ಅಂತಂದ್ರೆ ಟೈಮಿಂಗು ಮತ್ತು ಅಳತೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇಟ್ಟಿರ್ತಾರೆ ನಿಮಗೆ ರಿಲ್ಯಾಕ್ಸೇಷನ್ ಅಂತ ಮಹಿಳೆಯರಿಗೆ ಸೊ ಇದು ಒಂದು ಒಂದು ದೇಹ ರೈತ ಪರೀಕ್ಷೆ ಆಗಿರ್ತದೆ ಇನ್ನು ನೆಕ್ಸ್ಟು ಅದಾದ ನಂತರ ಮತ್ತೇನು ನಿಮಗಿಲ್ಲಿ ಚೆಕ್ ಮಾಡ್ತಾರೆ ಅಂತಂದರೆ ನೀವೆಲ್ಲ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ ನಿಮ್ಮ ಇರಬೇಕು ಅಂದರೆ ಪುರುಷ ಅಭ್ಯರ್ಥಿಗಳಿಗೆ ಒಂದೂರ ಅರವತ್ತೆಂಟು ಸೆಂಟಿಮೀಟರ್ ಅಷ್ಟು ಹೈಟು ಹೊಂದಿರಬೇಕಾಗುತ್ತೆ ಇನ್ನು ನೀವು ಎದೆ ಸುತ್ತಳತೆ ಎಂಬತ್ತಾರು ಸೆಂಟಿಮೀಟರ್ ನಾರ್ಮಲ್ ಇರಬೇಕು ಇನ್ನು ಎದೆಯನ್ನು ವಿಸ್ತರಣೆ ಮಾಡಿದಾಗ ಎದೆಯನ್ನು ವಿಸ್ತರಣೆ ಮಾಡಿದಾಗ ಕನಿಷ್ಠ ಐದು ಸೆಂಟಿಮೀಟರ್ ಅದು ವಿಸ್ತರಣೆಗೊಳ್ಳುವಂಗಿರಬೇಕು ಸೊ ಹೀಗಾಗಿ ಈ ಒಂದು ಈ ಒಂದು ಎದೆ ಸುತ್ತಳತೆ ಸಂಬಂಧ ಏನಪ್ಪ ಅಂದರೆ ನೀವು ಡೀಪ್ಸ್ಗಳನ್ನು ಹೊಡಿಬೋದು ಡೀಪ್ಸ್ಗಳನ್ನು ಹೊಡೆದು ಅದು ಪ್ರಾಕ್ಟೀಸ್ ಮಾಡಬಹುದು ಹಾಗಾಗಿ ನೀವು ಇಲ್ಲೇನಪ್ಪ ಅಂತಂದ್ರೆ ಎದೆಯ ಸುತ್ತಳತೆಯನ್ನು ಕೂಡ ಹೆಚ್ಚಿಗೆ ಮಾಡ್ಕೋಬೋದು ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ ಒಂದೂರ ಐವತ್ತೇಳು ಸೆಂಟಿಮೀಟರ್ ಹೈಟನ್ನು ಮಾಡಿದ್ದಾರೆ ಮತ್ತು ಕನಿಷ್ಠ ತೂಕ ನಿಮಗೆ ಮಹಿಳೆಯರಿಗೆ ತೂಕ ನಲವತ್ತೈದು ಕೆ ಜಿ ತೂಕನ ಹೊಂದಿರಬೇಕು ಕಡ್ಡಾಯವಾಗಿರ್ತದೆ ಅದು ಓಕೆ ಇದಿಷ್ಟು ಫಿಸಿಕಲ್ ಎಕ್ಸಾಮ್ಸ್ ಆದರೆ ಇನ್ನು ಮುಂದೆ ಲಿಖಿತ ಪರೀಕ್ಷೆ ಯಾವ ಥರ ಇರುತ್ತೆ ಯಾರೆಲ್ಲ ಈ ಫಿಸಿಕಲ್ ಎಕ್ಸಾಮ್ಸನ್ನು ಪಾಸ್ ಆಗ್ತಾರ ಇಲ್ಲಿ ಟು ಫೈರ್ ರೇಂಜ್ನಲ್ಲಿ ಅದನ್ನೇನು ಮಾಡ್ತಾರೆ ಅಂದರೆ ಇದಕ್ಕೆ ಲಿಖಿತ ಪರೀಕ್ಷೆಗಳಿಗೆ ನಿಮ್ಗೆ ಕರೀತಾರೆ ಈಗ ಅನಂತರ ಈ ಲಿಖಿತ ಪರೀಕ್ಷೆಯಲ್ಲಿ ಏನಿರುತ್ತೆ ಅನ್ನೋದು ನೋಡೋದಾದರೆ ಪೇಪರ್ ಒನ್ ಪತ್ರಿಕೆ ಒಂದು ಇಲ್ಲಿ ಪ್ರಬಂಧ ಬರಹ ಇರುತ್ತೆ ಸಾರಾಂಶ ಬರೆಯೋದಿರುತ್ತೆ ಮತ್ತು ಭಾಷಾಂತರ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಇದನ್ನು ಒಂದು ಗಂಟೆ ಮೂವತ್ತು ನಿಮಿಷದಲ್ಲಿ ನೀವು ಬರೀಬೇಕಾಗುತ್ತೆ ಏನಿರುತ್ತೆ ಒಂದು ಪ್ರಬಂಧ ಕೊಡ್ತಾರೆ ನಿಮಗೆ ಒಂದು ನಾಲ್ಕು ಪ್ರಬಂಧಗಳನ್ನು ಕೊಡ್ತಾರೆ ಆ ನಾಲ್ಕರಲ್ಲಿ ಒಂದು ಪ್ರಬಂಧವನ್ನು ಬರೀಬೇಕು ಅದನ್ನು ಆರುನೂರು ಪದಗಳಿಗೆ ಮೀರದಂತೆ ಆ ಪೀಠಿಕೆ ವಿಷಯವಸ್ತು ಉಪಸಂಹಾರವನ್ನು ಹಾಕಿ ಅಲ್ಲಿ ಪ್ರಬಂಧವನ್ನು ಬರೆಯುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿರ್ತಾರೆ ಸೊ ಅದನ್ನು ಬರಿಬೇಕಾಗುತ್ತೆ ನಂತರ ನಿಮಗೆ ಸಾರಾಂಶ ಬರಹ ಇರುತ್ತೆ ಈ ಸಾರಾಂಶ ಬರಹವನ್ನು ಬರೀಬೇಕಾಗುತ್ತೆ ಅದಕ್ಕೂ ಕೂಡ ಹತ್ತು ಅಂಕಗಳನ್ನು ನೇಮಕ ಇದು ಮಾಡಿರ್ತಾರೆ ಅಂಕು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಪ್ರಬಂಧಕ್ಕೆ ಇಪ್ಪತ್ತು ಅಂಕಗಳು ಸಾರಾಂಶ ಬರಹಕ್ಕೆ ಹತ್ತು ಅಂಕಗಳು ಮತ್ತು ಭಾಷಾಂತರ ಅಂತ ಇರುತ್ತೆ ಇಲ್ಲಿ ಭಾಷಾಂತರವನ್ನು ಮಾಡೋದಾದರೆ ನೀವೊಂದು ಕನ್ನಡ ಭಾಷಾಂತರವನ್ನು ಇಂಗ್ಲೀಷಿಗೆ ಭಾಷಾಂತರ ಮಾಡಬೇಕು ಕನ್ನಡ ಪ್ಯಾರಾಗ್ರಾಫನ್ನು ಕನ್ನಡ ಇರುವಂಥ ಪ್ಯಾರಾಗ್ರಾಫನ್ನು ಇಂಗ್ಲೀಷಿಗೆ ಭಾಷಾಂತರ ಮಾಡಬೇಕು ಮತ್ತು ಇಂಗ್ಲೀಷ್ನಲ್ಲಿ ಇರುವಂಥ ಪ್ಯಾರಾಗ್ರಾಫನ್ನು ಕನ್ನಡಕ್ಕೆ ಭಾಷಾಂತರ ಮಾಡಬೇಕು ಇವೆರಡು ಭಾಷಾಂತರಕ್ಕೆ ಪ್ರತಿ ಒಂದು ನುಡಿಗಳಿಗೆ ಹತ್ತು ಅಂಕಗಳನ್ನು ನೀಡಿರ್ತಾರೆ ಹತ್ತು ಹತ್ತು ಅಂದರೆ ಇಪ್ಪತ್ತು ಅಂಕಗಳು ಒಟ್ಟಾರೆ ಬಾ ಟು ಇಂಗ್ಲೀಷು ಇಂಗ್ಲೀಷು ಕನ್ನಡ ಮಾಡಲಿಕ್ಕೆ ನಿಮಗೆ ಇಪ್ಪತ್ತು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಪ್ರಥ ಪ್ರಥಮ ಪತ್ರಿಕೆ ಒಟ್ಟಾರೆ ನಿಮಗೆ ಐವತ್ತು ಅಂಕಗಳಿಗೆ ಇರುತ್ತೆ ಇನ್ನು ದ್ವಿತೀಯ ಪರೀಕ್ಷೆ ಅಂದರೆ ಪತ್ ಪತ್ರಿಕೆ ಎರಡರಲ್ಲಿ ನೋಡೋದಾದರೆ ನಿಮಗೆ ಇಲ್ಲಿ ಅಬ್ಜೆಕ್ಟಿವ್ ಟೈಪ್ ಕೊಟ್ಟಿರ್ತಾರೆ ಒಂದು ವಸ್ತುನಿಷ್ಠ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಒಂದು ಪ್ರಶ್ನೆಗೆ ನಾಲ್ಕು ಉತ್ತರಗಳನ್ನು ನೀಡಿರ್ತಾರೆ ಯಾವ ಒಂದು ಉತ್ತರ ಸರಿಯಾಗಿದೆ ಅದನ್ನು ಟಿಕ್ ಮಾಡೋದರ ಮೂಲಕ ನೀವು ಉತ್ತರವನ್ನು ಇಲ್ಲಿ ಹೇಳ್ಬೋದಾಗಿದೆ ಹಾಗಾದರೆ ಇಲ್ಲಿ ಎಷ್ಟು ಸಬ್ಜೆಕ್ಟ್ ಬರ್ತವೆ ಅನ್ನೋದು ನೋಡೋದಾದರೆ ಇಲ್ಲಿ ಇಲ್ಲೂ ಕೂಡ ಒಂದು ಹತ್ತು ವಿಷಯವಾದ ವಿಷಯವಾದ ಒಂದು ಹತ್ತು ಸಬ್ಜೆಕ್ಟ್ ಬಂದು ಒಳಗೊಂಡಿರ್ತದೆ ಇದು ಕೂಡ ಒಂದೂವರೆ ಗಂಟೆಯಲ್ಲಿ ಕೂಡ ನೀವು ಇದನ್ನ ಬಿಡಿಸಬೇಕಾಗುತ್ತೆ ಇಲ್ಲಿ ನೂರು ಪ್ರಶ್ನೆಗಳಿರುತ್ತೆ ಒಂದು ಪ್ರಶ್ನೆಗೆ ಒಂದೂವರೆ ಅಂಕಗಳಾದರೆ ಒಟ್ಟು ಒಂದೂರ ಐವತ್ತು ಅಂಕಗಳಿಗೆ ಈ ಸೆಕೆಂಡ್ ಪೇಪರ್ ನಿಗದಿ ಮಾಡಿರುತ್ತಾರೆ ಇದು ಆಬ್ಜೆಕ್ಟಿವ್ ಟಾಪ್ ಇರುತ್ತೆ ಇದರ ಜೊತೆಗೆ ಇಲ್ಲಿ ನೆಗೆಟಿವ್ ಅಂಕಗಳನ್ನು ಕೂಡ ಇರುತ್ತೆ ಆ ನೆಗೆಟಿವ್ ಅಂಕ ಯಾವ ಥರ ಇರುತ್ತೆ ಅಂತಂದರೆ ನಿಮಗೆ ಜೀರೋ ಪಾಯಿಂಟ್ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ನಾಲ್ಕರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ನಿಮ್ಮ ಅಂಕಗಳಿಗೆ ಅಂದರೆ ಒಂದೂವರೆ ಅಂಕಗಳಿಗೆ ಟ್ವೆಂಟಿ ಫೈವ್ ಪರ್ಸೆಂಟನ್ನು ತೆಗಿತಾರೆ ಅದನ್ನು ಜೀರೋ ಪಾಯಿಂಟ್ ತ್ರೀ ಸೆವೆನ್ ಫೈವ್ ಅಂತ ಕನ್ಸಿಡರ್ ಮಾಡ್ತಾರೆ ಓಕೆ ಸೊ ಈ ಥರ ಒಂದು ಈ ಸೆಕೆಂಡ್ ಪೇಪರ್ನಲ್ಲಿರುತ್ತೆ ಇಲ್ಲಿ ನಿಮಗೆ ಮಾನಸಿಕ ಸಾಮರ್ಥ್ಯ ಅಂತ ಅಂದರೆ ಈ ಮೆಂಟಲಿಬಿಟಿ ಒಳಗೆ ಎಂಟರಿಂದ ಹನ್ನೆರಡು ಕ್ವಶನ್ಸ್ ಬರುವಂಥ ಸಾಧ್ಯತೆಗಳಿರುತ್ತೆ ಹಾಗೆ ಸಾಮಾನ್ಯ ಅಧ್ಯಯನ ಏನು ಈ ಜಿ ಕೆ ಜಿ ಕೆ ಅನ್ನು ಸ್ಟಡಿ ಮಾಡ್ತೀರಿ ಅಲ್ಲಿ ಎಂಟರಿಂದ ಹನ್ನೆರಡು ಅಂಕಗಳು ಈ ಜಿ ಕೆಗೆ ಸಂಬಂಧಪಟ್ಟ ಪ್ರಶ್ನೆಗಳು ಬರ್ತವೆ ಇನ್ನು ಭಾರತದ ಸಂವಿಧಾನ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೂ ಕೂಡ ಎಂಟರಿಂದ ಒಂದು ಹನ್ನೆರಡು ಕ್ವಶನ್ಸ್ಗಳು ಬರುವಂಥ ಸಾಧ್ಯತೆ ಇದೆ ಹಾಗೆ ಅದರ ಜೊತೆಗೆ ಭಾರತದ ಭೂಗೋಳಶಾಸ್ತ್ರವನ್ನು ನೋಡೋದಾದರೆ ಈಗೇನು ಭೌಗೋಳ ನೋಡ್ತಾ ಇದ್ದಾರೆ ಅದರೊಳಗೂ ಕೂಡ ಎಂಟರಿಂದ ಹತ್ತು ಕ್ವಶನ್ಸ್ಗಳು ಬರುವಂಥ ಸಾಧ್ಯತೆ ಇರುತ್ತೆ ಇನ್ನು ಈ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಕೆಲವೊಂದು ಯೋಜನೆಗಳಿಗೆ ಸ್ಕೀಮಿಗೆ ಬಂದಂಥ ಕ್ವಶನ್ಸ್ಗಳು ಕೂಡ ಬಂದಂಥ ಉದಾಹರಣೆಗಳಿವೆ ಅಲ್ಲಿ ಎರಡರಿಂದ ಮೂರು ಕ್ವಶನ್ಸ್ಗಳು ಈ ಪ್ರಚಲಿತ ಒಂದು ಯೋಜನೆಗಳಿಗೆ ಸಂಬಂಧಪಟ್ಟಂಗೂ ಕೂಡ ಆಗಿರುತ್ತದೆ ಇನ್ನು ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚು ಕ್ವಶನ್ಸ್ ಬರುವಂಥ ಸಾಧ್ಯ ಇರುತ್ತೆ ಹದಿನೈದರಿಂದ ಇಪ್ಪತ್ತೆರಡು ಅಂಕಗಳು ಈ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ ಇನ್ನು ವಿಜ್ಞಾನಕ್ಕೆ ಬಂದು ಸಂಬಂಧಪಟ್ಟಂಗೆ ಹತ್ತರಿಂದ ಹದಿನೈದು ಅಂಕಗಳು ಕಲೆ ಮತ್ತು ಸಾಹಿತ್ಯಕ್ಕೆ ಈ ಕಲೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ನಾಲ್ಕರಿಂದ ಆರು ಪ್ರಶ್ನೆಗಳು ಹಾಗೆ ಆರ್ಥಿಕತೆಗೆ ಅಂದರೆ ಎಕನಾಮಿಕ್ಸಿಗೆ ಸಂಬಂಧಪಟ್ಟಂಗೆ ಐದರಿಂದ ಎಂಟು ಕ್ವೆಶನ್ಗಳು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಗೆ ಕೂಡ ಕೆಲವೊಂದು ಕ್ವಶನ್ಸ್ಗಳು ಮೂರು ನಾಲ್ಕು ಕ್ವಶನ್ಸ್ಗಳು ಬರುವಂಥ ಸಾಧ್ಯತೆ ಇದೆ ಒಟ್ಟಾರೆ ಈ ವಿಜ್ಞಾನ ಕರೆಂಟ್ ಅಫೇರ್ಸ್ ಅಂತಂದರೆ ಈ ಕಲೆ ಸಾಹಿತ್ಯ ಪ್ರಶ್ನೆ ಎಸ್ ಸಿಗಳು ಇವೆಲ್ಲ ಸಂಬಂಧಪಟ್ಟಂಥ ವಿಷಯಗಳನ್ನು ಒಳಗೊಂಡಿರ್ತದೆ ಇದಿಷ್ಟು ನಿಮಗೆ ಸೆಕೆಂಡ್ ಪೇಪರ್ನಲ್ಲಿ ಬರುವಂಥ ವಿಷಯ ಇವೆಷ್ಟೂರ ಮೇಲೆ ಒಂದು ನೂರು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ನೂರು ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಅಂಕಗಳು ಒಂದು ನೂರ ಐವತ್ತು ಅಂಕಗಳು ಒಟ್ಟಾರೆ ಈ ಪಿ ಎಸ್ ಐ ಎಕ್ಸಾಮ್ಸ್ಗಳಿಗೆ ಎರಡು ನೂರು ಅಂಕಗಳಿಗೆ ನಿಮಗೆ ಲಿಖಿತ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ ಸೊ ಇದಾದ ನಂತರ ನಿಮ್ಮ ಒಂದು ಸ್ಕೋರನ್ನು ಬೋರ್ಡಿಗೆ ಹಚ್ಚಿ ಏನು ಮಾಡ್ತಾರೆ ಅಂದರೆ ನೀವು ಆಯ್ಕೆಯನ್ನು ಪ್ರಕಟಿಸ್ತಾರೆ ಮೊದಲಿಗೆ ಲಿಖಿತ ಪರೀಕ್ಷೆಗಿಂತ ಮೊದಲಿಗೆ ನಿಮಗೆ ಪರ್ಸನಾಲಿಟಿ ಟೆಸ್ಟನ್ನು ತಗೋತಾರೆ ಮೀನ್ಸ್ ಫಿಸಿಕಲ್ ಟೆಸ್ಟ್ ಇರುತ್ತೆ ಫಿಸಿಕಲ್ ಟೆಸ್ಟ್ ಆದಮೇಲೆ ಲಿಖಿತ ಪರೀಕ್ಷೆ ಕರೀತಾರೆ ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದಂಥ ಅಂಕಗಳ ಆಧಾರದ ಮೇಲೆ ನಿಮಗೆ ಏನಪ್ಪ ಅಂತಂದರೆ ನಿಮ್ಮನ್ನ ಆಯ್ಕೆ ಮಾಡ್ಕೋತಾರೆ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಇವಾಗ ಕನ್ಫರ್ಮ್ ಆದಂಥ ಒಂದು ಅಧಿಸೂಚನೆ ಹೊರದಂಥ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ನೀಡಿದ್ದೇನೆ ಮತ್ತಕ್ಕೆ ತಡ ಅರ್ಜಿಯನ್ನು ಹಾಕಿ ನಿಮ್ಮ ಅಭ್ಯಾಸ ಕ್ರಮವನ್ನು ಮುಂದೆ ಮುಂದುವರಿಸಿ ಅಂತ ಹೇಳ್ತಾ ಮತ್ತೊಂದು ಹುದ್ದೆಯೊಂದಿಗೆ ಮತ್ತೊಂದು ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶ್ನಲ್ ವೀಡಿಯೋಸ್